ನಿಮಗಾಗಿ ಒಂದು ಹೆಲ್ದಿ ಆಗಿರೋ ಶಂಖಪುಷ್ಪಿ ಶರಬತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀನಿ. ಇವತ್ತಿನ ಫಾಸ್ಟ್ ಗೋಯಿಂಗ್ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಜನ ವೇಟ್ ಗೇನ್ ಮತ್ತೆ ಒಬೆಸಿಟಿ ಇಂದ ಬಳಲ್ತಾ ಇದ್ದಾರೆ. ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಅಂಗೈಯಲ್ಲಿ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಂಪೂರ್ಣ ಯೋಗಕ್ಷೇಮದ ಪರಿಕಲ್ಪನೆ ನಮ್ಮ ಪ್ರತಿಯೊಂದು ಆಲೋಚನೆ ಮಾತು ನಡವಳಿಕೆ ಮೇಲೆ ಅವಲಂಬಿತವಾಗಿರುತ್ತೆ. ಇದರಿಂದ ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದು ನಾವು ಭಾವನಾತ್ಮಕವಾಗಿ ಇರೋದಷ್ಟೇ ಅಲ್ಲದೆ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಇರೋದಕ್ಕೆ ಪ್ರೇರೇಪಿಸುತ್ತೆ. ಹೀಗಾಗಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ನಮ್ಮ ಮೊದಲ ಆದ್ಯತೆ ಹಾಗೂ ಜವಾಬ್ದಾರಿಯಾಗಿರಬೇಕು. ಈ ರೀತಿಯಾಗಿ ಆರೋಗ್ಯ ಆಹಾರ ಮತ್ತು ಸೌಂದರ್ಯದ ಕುರಿತ ಹೆಲ್ತ್ ಟಿಪ್ಸ್ ಹೆಲ್ತ್ ಇನ್ಫಾರ್ಮೇಶನ್ ಲೈಫ್ ಸ್ಟೈಲ್ ಟಿಪ್ಸ್ ಎಲ್ಲವೂ ನಮ್ಮ ಕಾರ್ಯಕ್ರಮದಲ್ಲಿರುತ್ತೆ. ನೀವು ನೋಡ್ತಾ ಇದ್ದೀರಾ ಅಂಗೈಯಲ್ಲಿ ಆರೋಗ್ಯ ಕಂಪ್ಲೀಟ್ ಲೈಫ್ ಸ್ಟೈಲ್ ಗೈಡ್. ಆರೋಗ್ಯಕ್ಕೆ ಸಂಬಂಧಿಸಿದ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತಾನೆ ಇರ್ತೀವಿ. ಆಹಾರ ಕೇವಲ ನಮ್ಮ ದೈಹಿಕ ಆರೋಗ್ಯವನ್ನಷ್ಟೇ ಕಾಪಾಡೋದಿಲ್ಲ, ಮಾನಸಿಕ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತೆ. ಇಂತಹದ್ದೇ ಒಂದು ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡುವಂತಹ ರೆಸಿಪಿಯನ್ನು ತೋರಿಸ್ತಾರೆ ನಮ್ಮ ಫುಡ್ ಎಕ್ಸ್ಪರ್ಟ್ ಡಯಾಬಿಟಿಕ್ ಎಜುಕೇಟರ್ ಹಾಗೂ ನ್ಯೂಟ್ರಿಷನಿಸ್ಟ್ ಪವಿತ್ರ ಅವರು. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಈ ಸೆಗ್ಮೆಂಟಲ್ಲಿ ಮೀಟ್ ಮಾಡೋದು ತುಂಬ ಸಂತೋಷ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಪವಿತ್ರ, ಸರ್ಟಿಫೈಡ್ ಡಯಾಬಿಟಿಕ್ ಎಜುಕೇಟರ್ ಆ್ಯಂಡ್ ಫುಡ್ ಎಕ್ಸ್ಪರ್ಟ್, ನಿಮಗಾಗಿ ಒಂದು ಹೆಲ್ದಿ ಆಗಿರೋ ಶಂಖಪುಷ್ಪಿ ಶರ್ಬತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ಇದರ ಹೆಲ್ತ್ ಬೆನಿಫಿಟ್ಸು ಹೇಳ್ತಾ ಇದ್ದೀನಿ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಶಂಖಪುಷ್ಪಿ ಶರ್ಬತ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ನಿಂಬೆ ಹಣ್ಣು, ಶಂಖಪುಷ್ಪಿ ಫ್ಲವರ್ಸ್, ಪೆಪ್ಪರ್, ನೇರಳೆ ಹಣ್ಣು ಬೀಜದ ಪೌಡರ್, ಉಪ್ಪು. ಸೊ ಶಂಖಪುಷ್ಪಿ ಫ್ಲವರ್ಸ್ ನೀವು ನಾರ್ಮಲಾಗಿ ನೋಡಿರ್ತೀರ. ಈ ಪರ್ಟಿಕ್ಯುಲರ್ ಫ್ಲವರ್ ಬಂದು ನಮ್ಮ ಮನೆಗಳಲ್ಲಿ ಯೂಶಲಾಗಿ ಬೆಳೆಯುತ್ತೆ, ಬರೀ ದೇವ್ರಿಗೆ ಮಾತ್ರ ಹಿಡ್ತೀವಿ, ಬಟ್ ಇದನ್ನು ತಿನ್ಬೋದಾ ಅಂತ ಜಾಸ್ತಿ ಜನಕ್ಕೆ ಡೌಟ್ ಇರ್ಬೋದು. ಖಂಡಿತವಾಗ್ಲೂ ಇದಕ್ಕೆ ಆಯುರ್ವೇದಿಕಲ್ಲಿ ಜಾಸ್ತಿ ಬೆನಿಫಿಟ್ಸ್ ಇದೆ. ಸೊ ಇದು ಆ್ಯಂಟಿ ಡಿಪ್ರೆಸೆಂಟ್. ಸೊ ನಮ್ಮ ಲೈಫ್ ಸ್ಟೈಲ್ ಇವಾಗ ತುಂಬಾ ಚೇಂಜ್ ಆಗಿದೆ. ಸೊ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಆಗ್ತಾ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಅನ್ವಾಂಟೆಡ್ ಸ್ಟ್ರೆಸ್ ಆರ್ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗ್ತಾ ಇದೆ. ಸೊ ಇದರಲ್ಲಿ ನಮಗೆ ಡೇ ಟು ಡೇ ಲೈಫಲ್ಲಿ ನಾರ್ಮಲಾಗೆ ಸಿಂಪ್ಲಿ ಟೆನ್ಷನ್, ಸ್ಟ್ರೆಸ್ ಇದೆಲ್ಲ ಒಂದು ಪಾರ್ಟ್ ಆಫ್ ದ ಲೈಫ್ ಆಗಿಬಿಟ್ಟಿದೆ. ಸೊ ಈ ಥರ ಒಂದು ಲೈಫ್ ಸ್ಟೈಲ್ನ ನಾವಿವಾಗ ಹಿಂದಿನ ಕಾಲ ಕೊಟ್ಟೋಗೋಕ್ಕಾಗಲ್ಲ, ಬಟ್ ಇವಾಗಿರೋ ಕಂಡೀಷನಲ್ಲಿ ಹೇಗೆ ಸ್ಟ್ರೆಸ್ ಜಾಸ್ತಿ ತಗೊಳ್ದೆ ಈ ಸ್ಟ್ರೆಸ್ನ ಕಡಿಮೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕಾಗಿ ನಾನು ಈ ಪರ್ಟಿಕ್ಯುಲರ್ ಫ್ಲವರ್ನ ಇವತ್ತು ನಿಮಗಾಗಿ ಒಂದು ಶರ್ಬತ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಇವಾಗ ನೀರನ್ನ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಈ ಫ್ಲವರಲ್ಲಿ ನಿಮಗೆ ಫ್ಲಾವನಾಯ್ಡ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಲ್ಲ ಜಾಸ್ತಿ ಇದೆ. ಸೊ ಈ ಫ್ಲವರ್ ಡ್ರಿಂಕ್ನ ನೀವು ಡೈಲಿ ನಿಮ್ಮ ಫುಡಲ್ಲಿ ಇನ್ಕ್ಲೂಡ್ ಮಾಡುವಾಗ, ಇಲ್ಲ ನಿದ್ದೆ ಮಾಡೋಕ್ಕೆ ಒಂದು 5 ನಿಮಿಷಕ್ಕೆ ಮುಂಚೆ ತಗೊಳ್ಳೋವಾಗ ನಿಮಗೆ ಸ್ಟ್ರೆಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಜಾಸ್ತಿ ಜನಕ್ಕೆ ಇವಾಗ ಮೇಜರ್ ಪ್ರಾಬ್ಲಮ್ ಇರೋದೇ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಕೆಡ್ತಾ ಇದೆ, ಇಲ್ಲಾಂದರೆ ತುಂಬ ಜಾಸ್ತಿ ಟೆನ್ಷನ್ ಇದೆ. ಇದರಿಂದ ನಿಮಗೆ ಕಾರ್ಟಿಸಾಲ್ ಲೆವೆಲ್, ನಿಮ್ಮ ಬಾಡಿಯಲ್ಲಿ ನಾರ್ಮಲ್ ಆಗಿ ಟೆನ್ಷನ್ ಇರುವಾಗ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಬಂದು ಜಾಸ್ತಿ ಸೆಕ್ರೀಟ್ ಆಗುತ್ತೆ. ಇದು ನಿಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಸೊ ಇವಾಗ ಇದು ಸೆಕ್ರೀಟ್ ಆಗ್ತಾ ಆಗ್ತಾ ನಿಮಗೆ ಹಾರ್ಟ್ ಅಟ್ಯಾಕ್ ಇರೋ ರಿಸ್ಕ್ ಜಾಸ್ತಿ ಆಗುತ್ತೆ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆನ್ಷನ್ಸ್, ಹೇರ್ ಲಾಸ್, ಫೈನ್ ಲೈನ್ಸ್ ಡಿಫ್ರೆಂಟ್ ಆಗಿರೋ ನಿಮಗೆ, ಈವನ್ ಗಟ್ ಹೆಲ್ತು ನಿಮಗೆ ತುಂಬ ಚೇಂಜ್ ಆಗುತ್ತೆ. ತುಂಬ ಜಾಸ್ತಿ ಟೆನ್ಷನಿಂದ ಬ್ಲೋಟೆಡ್ ಫೀಲಿಂಗ್, ಕಾನ್ಸ್ಟಿಪೇಟೆಡ್ ಫೀಲಿಂಗ್ ಇದೆಲ್ಲನೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನು ಡೇ ಟು ಡೇ ಎವ್ರಿ ಡೇ ನೀವು ಅದನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಅದನ್ನು ಲೈಫಿಂದ ಈ ಸ್ಟ್ರೆಸ್ ಅನ್ನೋ ಒಂದು ಪಾರ್ಟ್ನ ತೆಗೆದುಹಾಕೋದು, ಇಲ್ಲದೆ ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ಕೊಳಕ್ಕೆ ನಾವು ಕಲ್ತ್ಕೋಬೇಕು. ಸೊ ವಾಟರ್ ಆಲ್ಮೋಸ್ಟ್ ಇವಾಗ ಬಾಯ್ಲ್ ಆಗಿದೆ. ಸೊ ವಿ ಆರ್ ಜಸ್ಟ್ ಆ್ಯಡಿಂಗ್ ಫ್ರೆಶ್ ಫ್ಲವರ್ಸ್. ಫ್ರೆಶ್ ಫ್ಲವರ್ಸು ಹಾಕ್ಬೋದು, ಅದ್ರ ಜೊತೆಗೆ ನಾನಿಲ್ಲಿ ಡ್ರೈ ಆಗಿರೋ ಶಂಖಪುಷ್ಪಿ ಫ್ಲವರ್ಸ್ ಒಂದು 4 to 5 ಇದ್ದರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ. ಸೊ ಲೆಟ್ ಇಟ್ ಬಾಯ್ಲ್. ಅದು ಬಾಯ್ಲ್ ಆಗೋ ಅಷ್ಟರಲ್ಲಿ ಆ ಒಂದು ಕಲರ್ ಚೇಂಜ್ ಆಗುತ್ತೆ. ಇದು ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ಟ್ರೆಸ್ಸು ಸಹ ತುಂಬ ಚೆನ್ನಾಗಿ ಕಮ್ಮಿ ಆಗುತ್ತೆ. ಇದರಲ್ಲಿ ಎಥನೋಯಿಕ್ ಅನ್ನೋ ಒಂದು ಕೀ ಇಂಗ್ರೀಡಿಯೆಂಟ್ ಇದೆ. ಈ ಇಂಗ್ರೀಡಿಯೆಂಟಿಂದ ನಮಗೇನಾಗುತ್ತೆ? ಸೊ ಆ್ಯಕ್ಚುಲಾಗಿ ಇದಿರೋದ್ರಿಂದ ನಿಮಗೆ
ಕೊಬ್ಬಿನಂಶ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಪ್ಲಸ್ ಇದರ ಜೊತೆಗೆ ನಿಮಗೆ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕು ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಎಲ್ಲ ಥರದ ಸ್ಟ್ರೆಸ್, ಟೆನ್ಷನ್, ಕೊಲೆಸ್ಟ್ರಾಲ್, ಈವನ್ ಬ್ಲಡ್ ಕ್ಲಾಟ್ಸು ಸಹ ನಿಮಗೆ ರಿಡ್ಯೂಸ್ ಆಗುತ್ತೆ. ಸೊ ಇದನ್ನು ಫ್ರೀಕ್ವೆಂಟಾಗಿ ನಿಮ್ಮ ಡಯಟಲ್ಲಿ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ನೀಡ್ ಆಫ್ ದಿ ಆರ್ ಅಂತಲೂ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಸೊ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಈ ಥರ ಕಲರ್ ಸ್ವಲ್ಪ ಬ್ಲೂಯಿಶ್ ಕಲರ್ ಫಾರ್ಮಲ್ಲಿ ಬಂದಿದ ತಕ್ಷಣ ಇಟ್ ಈಸ್ ಆಲ್ಮೋಸ್ಟ್ ಡನ್. ಇದನ್ನು ನೀವು ಇವಾಗ ಸರ್ವ್ ಮಾಡ್ಬೋದು. ನೀವು ಇದನ್ನು ಹಾಗೇನೂ ತೊಗೊಳ್ಬೋದು, ಬಟ್ ಇದನ್ನು ರೆಗ್ಯುಲರಾಗಿ ತೊಗೊಳೋದ್ರಿಂದ ಮಾತ್ರ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇವತ್ತಿಗೆ ಮಾತ್ರ ಒಂದು ಗ್ಲಾಸ್ ತೊಗೊಂಡ್ರೆ ನನಗೆ ಎಲ್ಲ ಬೆನಿಫಿಟ್ಸು ಬರುತ್ತಾ ಅಂದರೆ ಇಲ್ಲ. ಕಾನ್ಸ್ಟೆಂಟಾಗಿ, ರಿಪೀಟೆಡಾಗಿ, ಎವ್ರಿ ಸಿಂಗಲ್ ಡೇ ಅಟ್ಲೀಸ್ಟ್ 1 cup ಆಫ್ ಈ ಶಂಖಪುಷ್ಪಿ ಶರ್ಬತ್ನ ನೀವು ತೊಗೊಳ್ತಾ ನಿಮಗೆ ಈ ಸ್ಟ್ರೆಸ್ ಲೆವೆಲ್, ಇದರ ಬೆನಿಫಿಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಓಕೆ, ಸೊ ಇದನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದಕ್ಕೇನು ನೆಕ್ಸ್ಟ್ ಹಾಕ್ಬೋದು ಅಂತ ನೋಡೋಣ. ಸೊ ಇದನ್ನು ಇವಾಗ ನಾನು ನನ್ನ ಕೆಟ್ಲಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ಇದು ಬರೀ ಅಡಲ್ಟ್ ಮಾತ್ರ ತೊಗೊಳ್ಬೇಕಾ ಅಂತ ಖಂಡಿತ ಇಲ್ವೇ ಇಲ್ಲ. ಈವನ್ ಈ ಚಿಕ್ಕ ಮಕ್ಕಳಿಗೂ ಸಹ ಕೊಡ್ಬೋದು. ಯಾಕೆ ಅಂದರೆ ಬೇಸಿಕ್ಕಾಗಿ ಇದು ಒಂದು ಮೆಮರಿ ಎನ್ಹ್ಯಾನ್ಸರ್ ಕೂಡ. ಸೊ ಇದರಲ್ಲಿ ಜಾಸ್ತಿ ಬೆನಿಫಿಟ್ಸ್ ಇದೆ, ಜಸ್ಟ್ ನಾಟ್ ಒನ್. ಸ್ಟ್ರೆಸ್ ಮಾತ್ರ ಏನೂ ಅಲ್ಲ ಇದು. ಇದರಿಂದ ನಿಮಗೆ ಮೆಮರಿ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಮಕ್ಕಳಿಗೂ ನಿಮ್ಗೆ ಸಹ ಕೊಡ್ಬೋದು. ಬಟ್ ಒಂದು ಪ್ರಾಪರ್ ಪೋರ್ಷನ್, ಒಂದು 4-5 ಫ್ಲವರ್ಸ್ ಇದ್ರೆ ಸಾಕು. ಆ್ಯಂಡ್ ಮೋರ್ ಓವರ್ ಇದನ್ನು ಬಂದು ನೀವು ಡೈಲಿ ಒಂದು ಕಪ್ ಅಷ್ಟು ನಾರ್ಮಲಾಗಿ ಈ ಥರ ಶರ್ಬತ್ ಮಾಡಿ ಕೊಡ್ಬೋದು. ಸೊ ಇದು ಖಂಡಿತ ಹೆಲ್ಪ್ಫುಲ್. ಯಾಕೆ ಇದನ್ನು ನಾವು ಡಯಾಬಿಟೀಸ್ಗೆ ಯೂಸ್ ಮಾಡಬೇಕು ಅಂದರೆ, ಯೂಶ್ವಲಾಗಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ನಿಮಗೆ ಯೂಶ್ವಲಾಗಿ ನಿಮ್ಮ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರೋದ್ರಿಂದ ನಿಮಗೆ ಬ್ಲಡ್ ಪ್ರೆಷರ್ ಮತ್ತು ನಿಮ್ಮ ಶುಗರ್ ಎರಡೂ ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರ ಇನ್ಕ್ರೀಸ್ ಆಗ್ತಾ ಆಗ್ತಾ ನಿಮಗೆ ಅದು ನಿಮ್ಮ ಬಾಡಿಗೆ, ಹೆಲ್ತ್ಗೆ ಯಾವ ವಿಧದಲ್ಲೂ ಒಳ್ಳೆಯದಲ್ಲ. ಸೊ ಇದರಿಂದ ಕಾನ್ಸ್ಟೆಂಟಾಗಿ ನೀವು ಇದನ್ನೆಲ್ಲ ಕಡಿಮೆ ಮಾಡ್ತಾ ಮಾಡ್ತಾ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಸೊ ಇವಾಗ ಶಂಖಪುಷ್ಪಿ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿದ್ದಾಗಿದೆ. ಇದಕ್ಕೆ ಇವಾಗ ಏನೇನು ಹಾಕಬೇಕು ಅಂತ ನೋಡೋಣ. ಸೊ ಫಸ್ಟಾಗಿ ನೇರಳೆ ಹಣ್ಣು ಬೀಜದ ಪೌಡರ್ 1/4 ಚಮಚ ಇದ್ದರೆ ಸಾಕು. ಇದು ಬಂದು ಆ್ಯಂಟಿ ಡಯಾಬಿಟಿಕ್, ನಿಮಗೆ ಬ್ಲಡ್ ಶುಗರ್ನ ಎವಿಡೆಂಟಾಗಿ ಕಟ್ ಡೌನ್ ಆಗುತ್ತೆ. ಸೊ ಆ್ಯಸ್ ದಿಸ್ ಇಸ್, ಇದು ಬಂದು ಒಂದು ಡಯಾಬಿಟಿಕ್ ಡ್ರಿಂಕ್ ಆಗಿರೋದಕ್ಕಾಗಿ ಇದನ್ನು ನಾವು ಇದರಿಂದ ಆ್ಯಡ್ ಮಾಡೋದ್ರಿಂದ ಡಬಲ್ ಬೆನಿಫಿಟ್ಸ್ ಬರುತ್ತೆ ನಮಗೆ. ಓಕೆ, ಸೊ ಒಂದು ಜಾಸ್ತಿ ಕ್ವಾಂಟಿಟಿ ಬೇಕಾಗಿಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 1/4 ಚಮಚ ಇದ್ದರೆ ಸಾಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸಕ್ಕರೆ ಹಾಕಿದ್ರೆ ನಮಗೆ ಮತ್ತೆ ಬೆನಿಫಿಟ್ಸ್ ಎಲ್ಲ ಹೊರಟೋಗುತ್ತೆ. ಸೊ ಇದು ಒಂದು ಸಾಲ್ಟೆಡ್ ಸ್ಪೈಸಿ ಡ್ರಿಂಕ್ ಥರ ಇರುತ್ತೆ. ಸೊ ಉಪ್ಪು ನಿಮಗೆ ಎಷ್ಟು ಬೇಕಾಗಿದೆಯೋ ಅಷ್ಟು ಉಪ್ಪು. ಸೊ ಸ್ವಲ್ಪ ಕ್ರಶ್ ಮಾಡಿರೋ ಫ್ರೆಶ್ ಬ್ಲ್ಯಾಕ್ ಪೆಪ್ಪರ್ ಒಂದು ಸ್ವಲ್ಪ, ನಿಮಗೆ ಸ್ವಲ್ಪ ಪೆಪ್ಪರ್ ಜಾಸ್ತಿ ಇಷ್ಟ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಆ್ಯಡ್ ಇಟ್. ಇವಾಗ ಇದಕ್ಕೆ ನಾವು ಸ್ವಲ್ಪ ಲೈಮ್ ಜ್ಯೂಸ್ ಹಾಕ್ತಾ ಇದ್ದೀವಿ. ಲೈಮ್ ಜ್ಯೂಸ್ ಯಾಕೆ ಹಾಕಬೇಕು? ಲೈಮ್ ಜ್ಯೂಸಲ್ಲಿ ವೈಟಮಿನ್ ಸಿ ಜಾಸ್ತಿ ಇದೆ, ಅಬ್ಸಾರ್ಬಿಲಿಟಿ ಬಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮಗೆ ಕಾನ್ಸ್ಟೆಂಟಾಗಿ ವೈಟಮಿನ್ ಸಿ ಎವ್ರಿ ಸಿಂಗಲ್ ಡೇ ನಮಗೆ ಬೇಕಾಗಿದೆ. ಇದು ನಿಮಗೆ ಸ್ಕಿನ್ಗೆ ಒಳ್ಳೆಯದು, ಪ್ಲಸ್ ನಿಮ್ಮ ಏನೋ ಓವರ್ಆಲ್ ವೂಂಡ್ ಹೀಲಿಂಗ್, ಡಯಾಬಿಟೀಸ್ಗೆ ಮೇಜರಾಗಿ ವೂಂಡ್ ಹೀಲಿಂಗ್ ಆಗಲ್ಲ. ಸೊ ಇವಾಗ ವೈಟಮಿನ್ ಸಿ ರಿಚ್ ಆಗಿರೋ ಫುಡ್ ತೊಗೊಳ್ತಾ ನಿಮಗೆ ವೂಂಡ್ ಹೀಲಿಂಗ್ ಎಲ್ಲನೂ ಫಾಸ್ಟ್ ಆಗುತ್ತೆ. ಆ್ಯಂಡ್ ಇದು ನಿಮಗೆ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಆ್ಯಂಡ್ ಶಂಖಪುಷ್ಪಿ ಈಸ್ ಆಲ್ಸೋ ವೆರಿ ಗುಡ್, ನಿಮ್ಮ ಸ್ಕಿನ್ಗೂ ಸಹ ತುಂಬ ಒಳ್ಳೆಯದು. ಸೊ ಇದರಲ್ಲಿ ನಾವು ಸ್ವಲ್ಪ ಇವಾಗ ಲೈಮ್ ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಮ್ಯಾಜಿಕ್ ಇಸ್ ನೌ. ನೋಡಿದ್ರಲ್ಲ ವೀಕ್ಷಕರೇ, ಶಂಖಪುಷ್ಪಿಯಿಂದ ಈ ಒಂದು ಶರ್ಬತ್ ಹೇಗೆ ಮಾಡೋದು ಅಂತ, ಇದರಿಂದ ಏನೇನು ಬೆನಿಫಿಟ್ಸ್ ಬರುತ್ತೆ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನಮ್ಮ ಹೆಲ್ತ್ ಸೆಗ್ಮೆಂಟಲ್ಲಿ ಒಂದು ಒಳ್ಳೆಯ ಹೆಲ್ದಿ ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡ್ತೀನಿ. ಅದರಿಗೂ ಧನ್ಯವಾದಗಳು. ಸ್ಟ್ರೆಸ್ ರಿಲೀಫ್ಗಾಗಿ, ಡಯಾಬಿಟಿಕ್ ಪೇಷಂಟ್ಗಾಗಿ ಶಂಖಪುಷ್ಪ ಶರ್ಬತ್ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ಲ. ನೋಡೋದಕ್ಕೂ ಎಷ್ಟು ಆಪಿಟೈಸಿಂಗ್ ಆಗಿತ್ತಲ್ವಾ ಈ ಡ್ರಿಂಕ್. ನೀವು ಕೂಡ ತಪ್ಪದೇ ಇದನ್ನು ಟ್ರೈ ಮಾಡಿ. ನೀವೇನಾದರೂ ಹೆಲ್ದಿ ಡಯಟ್ನ ಫಾಲೋ ಮಾಡ್ತಾ ಇದ್ರು, ನಿಮ್ಮ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಅಥವಾ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಸಾಕಷ್ಟು ಕಾರಣಗಳಿರಬಹುದು. ಇದರ ಜೊತೆಗೆ ನೀವು ಡಯಟ್ ಮಾಡೋ ವಿಧಾನದಲ್ಲಿ ಮಾಡ್ತಾ ಇರೋ ತಪ್ಪುಗಳು ಆಗಿರಬಹುದು. ಇದರ ಬಗ್ಗೆ ಮಾಹಿತಿ ಆಲ್ ಅಬೌಟ್ ಹೆಲ್ತ್ನಲ್ಲಿ. ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಸರಿ ಮಾಡ್ಕೋಬೇಕು, ವೆಯ್ಟ್ ಲಾಸ್ ಆಗಬೇಕು ಅಂದಾಗ ವೈದ್ಯರು ನೀಡುವಂತಹ ಮೊದಲ ಸಲಹೆ ಅಂದರೆ
ನೀವು ಸರಿಯಾದ ಡಯಟ್ನ ಫಾಲೋ ಮಾಡಬೇಕು ಅನ್ನೋದು. ಆದರೆ ನಿಮ್ಮ ಡಯಟ್ ಸರಿಯಾಗಿದ್ದರೂ ಕೂಡ ನಿಮಗೆ ವೇಟ್ ಲಾಸ್ ಆಗ್ತಾ ಇಲ್ಲ, ನಿಮ್ಮ ಆರೋಗ್ಯ ಸ್ಥಿತಿ ಉತ್ತಮವಾಗ್ತಾ ಇಲ್ಲ ಅಂತ ಅಂದಾಗ ನೀವು ಈ 10 ತಪ್ಪುಗಳನ್ನು ಮಾಡಿರ್ತೀರ. ಹಾಗಾದರೆ ಆ 10 ತಪ್ಪುಗಳು ಯಾವುದು, ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಾನು ರಕ್ಷಿತಾ ನಾಯ್ಕ್, ನಾರಾಯಣ್ ನೇತ್ರಾಲಯದಲ್ಲಿ ಆಹಾರ ತಜ್ಞೆ. ಇವತ್ತಿನ ಫಾಸ್ಟ್ ಗೋಯಿಂಗ್ ಲೈಫ್ ಸ್ಟೈಲಲ್ಲಿ ತುಂಬ ಜನ ವೇಟ್ ಗೇನ್ ಮತ್ತು ಒಬೆಸಿಟಿಯಿಂದ ಬಳಲ್ತಾ ಇದ್ದಾರೆ. ಆ ವೇಟ್ ಗೇನ್ ಮತ್ತು ಒಬೆಸಿಟಿಯನ್ನು ಓವರ್ಕಮ್ ಮಾಡೋದಕ್ಕೆ ತುಂಬ ತರಹದ ಡಯಟ್ಸ್ನ ಫಾಲೋ ಮಾಡ್ತಾರೆ. ಆ ಡಯಟ್ಸ್ನ ಮಾಡಿದರೂ ಸಹ ಅವರ ವೇಟ್ ಲಾಸ್ ಆಗೋದಿಲ್ಲ. ಇದಕ್ಕೆ ಕಾರಣ ಅವ್ರು ಮಾಡೋಂಥ ತಪ್ಪುಗಳು. ಇವತ್ತಿನ ಎಪಿಸೋಡಲ್ಲಿ ನಾನು ವೇಟ್ ಲಾಸ್ ಡಯಟ್ ಮಾಡುವಾಗ ಮಾಡಬಾರದಂಥ 10 ತಪ್ಪುಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ತಪ್ಪು, ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳದೇ ಇರೋಂಥದ್ದು. ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳದೇ ಇರುವಾಗ ನಿಮ್ಮ ಬಾಡಿಯ ಎನರ್ಜಿ ಮೀಟ್ ಆಗೋದಿಲ್ಲ. ಎನರ್ಜಿ ಮೀಟ್ ಆಗದೇ ಇರುವಾಗ ನಿಮ್ಮ ವೇಟ್ ಲಾಸ್ಗಿಂತ ನೀವು ಡೇ ಬೈ ಡೇ ವೀಕ್ ಆಗ್ತಾ ಹೋಗ್ತೀರ. ಸೊ ಅದಕ್ಕೋಸ್ಕರ ಸರಿಯಾದ ಪೋಷಕಾಂಶಗಳನ್ನು ಸರಿಯಾದ ಅಮೌಂಟಲ್ಲಿ ತೊಗೊಂಡ್ರೆ ನೀವು ಹೆಲ್ದಿಯಾಗಿ ವೇಟ್ ಲಾಸನ್ನು ಮಾಡ್ಬೋದು. ಸೊ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನೀವು ಮಾನಸಿಕ ಒತ್ತಡನ ತೊಗೊಳ್ಳೋ ಅಂಥದ್ದು. ಮಾನಸಿಕ ಒತ್ತಡಗಳನ್ನು ತೊಗೊಂಡಾಗ ಏನಾಗುತ್ತೆ, ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆದಾಗ ನಿಮ್ಮ ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಂಬಂಧಿತ ಕಾಯಿಲೆಗಳು ಅಂದರೆ PCOD, PCOS ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಲಿ ಅಥವಾ ವೇಟ್ ಗೇನ್ ಆಗೋದಾಗಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಮೆಂಟಲ್ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಮೂರನೇದಾಗಿ ಬಂದುಬಿಟ್ಟು ಬಿಂಜ್ ಈಟಿಂಗ್. ಉದಾಹರಣೆಗೆ ನೀವು ವೇಟ್ ಲಾಸ್ ಮಾಡ್ಕೊಬೇಕು ಅಂತ ಬೆಳಗಿನ ಆಹಾರನ ತುಂಬ ಕಮ್ಮಿಯಾಗಿ ತೊಗೊಂಡಿರ್ತೀರ, ಆವಾಗ ಏನಾಗುತ್ತೆ, ಕಾರ್ಟಿಸೋಲ್ ಹಾರ್ಮೋನ್ ನಿಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಕಾರ್ಟಿಸೋಲ್ ಹಾರ್ಮೋನ್ ನಿಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆದಾಗ ನೀವು ಹೆಚ್ಚಿನ ಆಹಾರಕ್ಕೆ ಕ್ರೇವ್ ಮಾಡ್ತೀರ. ಲೈಕ್ ಯು ಸ್ಟಾರ್ಟ್ ನೀವು ಬಿಂಜ್ ಈಟಿಂಗನ್ನು ಸ್ಟಾರ್ಟ್ ಮಾಡ್ತೀರ. ಸೊ ಬಿಂಜ್ ಈಟಿಂಗ್ ಮಾಡಿದಾಗ ಏನಾಗುತ್ತೆ, ನೀವು ಹೈ ಶುಗರ್ ಕಂಟೆಂಟ್ಸ್ಗೆ ಕ್ರೇವ್ ಮಾಡ್ತಾ ಹೋಗ್ತೀರ. ಆವಾಗ ನೀವು ಪೇಸ್ಟ್ರೀಸ್ ಆಗ್ಬೋದು, ಚಾಕ್ಲೇಟ್ಸ್ ಆಗ್ಬೋದು, ಇಲ್ಲ ಚಿಪ್ಸನ್ನು ಆಗ್ಬೋದು ಜಾಸ್ತಿಯಾಗಿ ತಿಂತಾ ಹೋಗ್ತೀರ. ಇದರಿಂದ ವೇಟ್ ಲಾಸ್ ಆಗೋದ್ರ ಬದಲು ವೇಟ್ ಗೇನ್ ಆಗ್ತಾ ಹೋಗುತ್ತೆ. ಸೊ ನಾಲ್ಕನೇದಾಗಿ ಬಂದುಬಿಟ್ಟು ಓವರ್ ಎಕ್ಸಸೈಸ್ ಮಾಡದೇ ಇರೋ ಅಂಥದ್ದು. ಓವರ್ ಎಕ್ಸಸೈಸ್ ಮಾಡಿದಾಗ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ, ಇಲ್ಲ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಆಗುತ್ತೆ, ಇಲ್ಲ ಮೆಂಟಲ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ದಿನದಲ್ಲಿ 1 ಗಂಟೆ ಪ್ರಾಪರ್ ಆಗಿ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಹೆಲ್ತನ್ನು ಪ್ಲಸ್ ನಿಮ್ಮ ವೇಟನ್ನು ನೀವು ಮೇಂಟೈನ್ ಮಾಡ್ಬೋದು. ಸೊ ಐದನೇದು ಬಂದುಬಿಟ್ಟು ಗುಡ್ ಸ್ಲೀಪಿಂಗ್ ಪ್ಯಾಟರ್ನ್. ಚೆನ್ನಾಗಿ ನಿದ್ದೆ ಮಾಡಿದಾಗ ನಿಮ್ಮ ಮೈಂಡ್ ತುಂಬ ಕೂಲಾಗಿ ಇರುತ್ತೆ ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಬಟ್ ನೀವು ಚೆನ್ನಾಗಿ ನಿದ್ದೆ ಮಾಡದೇ ಇರೋವಾಗ ನಿಮ್ಮ ಬಾಡಿಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದರಿಂದ ನೀವು ಇನ್ನೂ ಜಾಸ್ತಿಯಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರ. ನೀವು ಜಾಸ್ತಿಯಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ವೇಟ್ ಲಾಸ್ ಆಗೋದ್ರ ಬದಲು ವೇಟ್ ಗೇನ್ ಆಗುತ್ತೆ. ಅದಕ್ಕೋಸ್ಕರ 6-8 hours ಆಫ್ ಗುಡ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಆರನೇದಾಗಿ ಲಿಕ್ವಿಡ್ ಡಯಟ್ಸ್ನ ಮಾಡೋ ಅಂಥದ್ದು. ಹೆಚ್ಚಾಗಿ ಲಿಕ್ವಿಡ್ ಡಯಟ್ಸ್ನ ಮಾಡಿದಾಗ ನಿಮ್ಮ ಬಾಡಿಯ ನ್ಯೂಟ್ರಿಷನಲ್ ನೀಡ್ಸ್ ಮೀಟ್ ಆಗೋದಿಲ್ಲ. ನ್ಯೂಟ್ರಿಷನಲ್ ನೀಡ್ಸ್ ಮೀಟ್ ಆಗದೆ ಇರುವಾಗ ನಿಮಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗುತ್ತೆ ಮತ್ತು ನೀವು ಡೇ ಬೈ ಡೇ ವೀಕ್ ಆಗ್ತೀರ. ಅದಕ್ಕೋಸ್ಕರ ಅ ಬ್ಯಾಲೆನ್ಸ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ಏಳನೇದಾಗಿ ಮೀಲ್ ರಿಪ್ಲೇಸ್ಮೆಂಟ್ ಪೂರಕಗಳನ್ನು ತೊಗೊಳ್ಳೋ ಅಂಥದ್ದು. ನೀವು ಹೆಚ್ಚಾಗಿ ಮೀಲ್ ರಿಪ್ಲೇಸ್ಮೆಂಟ್ ಪೂರಕಗಳನ್ನೇ ತೊಗೊಂಡಾಗ ನಿಮ್ಮ ಬಾಡಿಯ ಮ್ಯಾಕ್ರೋನ್ಯೂಟ್ರಿಯಂಟ್ ನೀಡ್ಸ್ ಮೀಟ್ ಆಗೋದಿಲ್ಲ, ಯಾಕಂದರೆ ಇದರಲ್ಲಿ ಜಾಸ್ತಿಯಾಗಿ ಮಿನರಲ್ಸ್ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ನೀವು ಸಮತೋಲಿತ ಆಹಾರವನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಂಟನೇದಾಗಿ ಒಂದೇ ಫುಡ್ಡನ್ನು ಜಾಸ್ತಿ ದಿನ ತೊಗೊಳ್ಳೋ ಅಂಥದ್ದು. ಒಂದೇ ಫುಡ್ಡನ್ನು ಜಾಸ್ತಿ ದಿನ ತೊಗೊಂಡಾಗ ನಿಮ್ಮ ಬಾಡಿ ಪ್ಲಾಟೋ ಸ್ಟೇಜ್ ರೀಚ್ ಆಗುತ್ತೆ. ಪ್ಲಾಟೋ ಸ್ಟೇಜ್ ರೀಚ್ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಕೆಲವೊಂದು ಟೈಮ್ ಆದಮೇಲೆ ನಿಮ್ಮ ಆಹಾರ ತಜ್ಞ ಅಥವಾ ಫಿಸಿಷಿಯನ್ನ ಮೀಟ್ ಆಗಿ ಅವರ ಸಲಹೆಯನ್ನು ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಒಂಬತ್ತನೇದಾಗಿ ಹೊಸ ತರಹದ ಆಹಾರಗಳನ್ನು ಅಳವಡಿಸ್ಕೊಳ್ಳೋದು. ನಿಮ್ಮ ಬಾಡಿ ಒಂದೇ ತರಹದ ಫುಡ್ಡಿಗೆ ಅಡ್ಜಸ್ಟ್ ಆಗ್ತಿರತ್ತೆ, ಅದರಲ್ಲಿ ಎನ್ಝೈಮ್ ಪ್ರೊಡಕ್ಷನ್ ಕೂಡ ಆಗ್ತಿರತ್ತೆ. ನೀವು ಹೊಸ ತರಹದ ಫುಡ್ಡನ್ನು ಅಳವಡಿಸ್ಕೊಂಡಾಗ ಎನ್ಝೈಮ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ ಅಥವಾ ಎನ್ಝೈಮ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ನಿಮ್ಮ ವೇಟ್ ಲಾಸ್ ಆಗೋದ್ರ ಬದಲು ವೇಟ್ ಗೇನ್ ಆಗೋದು, ಬಾಡಿ ಇಂಬ್ಯಾಲೆನ್ಸಸ್ ಆಗೋದು ಅಂತ ಸ್ಟಾರ್ಟ್ ಆಗುತ್ತೆ. ಕೊನೆಯದಾಗಿ ಬಂದುಬಿಟ್ಟು ಮೈಂಡ್ಲೆಸ್ ಈಟಿಂಗ್. ಮೈಂಡ್ಲೆಸ್ ಈಟಿಂಗ್ ಮಾಡುವಾಗ ನಾವು ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದಿಲ್ಲ.
ಅದಕ್ಕೋಸ್ಕರ ಮೈಂಡ್ಫುಲ್ ಈಟಿಂಗ್ ತುಂಬ ಇಂಪಾರ್ಟೆಂಟ್. ಮೈಂಡ್ಫುಲ್ ಈಟಿಂಗ್ ಮಾಡಿದಾಗ ನಾವು ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಫುಡ್ಡನ್ನು ಸವಿತೀವಿ, ಮತ್ತು ಅದರ ಟೆಕ್ಸ್ಚರ್ ಅಥವಾ ಅದರ ಫ್ಲೇವರ್ಸ್ನ ಸವಿತಾ ಹೋಗ್ತೀವಿ. ಅದರಿಂದ ನಮ್ಮ ಬಾಡಿ ಇಂಟೇಕ್ನ ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಇದರಿಂದ ಬೇಗ ವೇಟ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ನೀವು ವೇಟ್ ಲಾಸ್ ಡಯಟ್ ಮಾಡ್ತಾ ಇದ್ದರೆ, ನೀವು ಈ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಆ ತಪ್ಪುಗಳನ್ನು ರೆಕ್ಟಿಫೈ ಮಾಡ್ಕೊಳ್ಳಿ ಮತ್ತು ಹೆಲ್ದಿಯಾಗಿ ವೇಟ್ ಲಾಸ್ ಮಾಡಿ. ನಮಸ್ಕಾರ, ವೆಲ್ಕಮ್ ಟು ಹೋಮ್ ರೆಮಿಡೀಸ್. ಹೆಲ್ದಿ ಇನ್ಸೈಡ್ ಈಸ್ ಹೆಲ್ದಿ ಔಟ್ಸೈಡ್ ಅಂತಾರೆ. ಹಾಗಂದರೆ ನಾವು ಒಳಗಿನಿಂದ ಆರೋಗ್ಯವಾಗಿದ್ದರೆ ಹೊರಗಿನಿಂದ ಸುಂದರವಾಗಿ ಚೆನ್ನಾಗಿ ಕಂಗೊಳಿಸ್ತೀವಿ. ಹಾಗಾಗಿ ನಾವು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಇರಬಹುದು, ನೈಸರ್ಗಿಕವಾಗಿದ್ದಾಗ ನಾವು ಯೂಸ್ ಮಾಡುವಂತಹ ಸೌಂದರ್ಯವರ್ಧಕಗಳು ಕೂಡ ನ್ಯಾಚುರಲ್ ಆಗಿದ್ದಾಗ ನಾವು ಆರೋಗ್ಯವಂತರಾಗೂ ಇರ್ತೀವಿ, ಸುಂದರವಾಗೂ ಇರ್ತೀವಿ. ಇಂತಹದ್ದೇ ಒಂದು ರೆಮಿಡಿಯನ್ನು ತೋರಿಸ್ತಾರೆ ಶೀತಲ್ ಅವರು, ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಮನೆ ಮದ್ದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಶೀತಲ್. ಮನೆ ಮದ್ದು ಅಂದಿದ ತಕ್ಷಣ ನಾವು ಎಲ್ಲೋ ಹೋಗಿ ಗಿಡಮೂಲಿಕೆಗಳನ್ನೆಲ್ಲ ಹುಡುಕೊಂಡು ಯಾವುದೋ ಕಾಡಿಗೆ ಹೋಗಿ ಸೊಪ್ಪು ತಂದೆಲ್ಲ ಮಾಡಬೇಕು ಅಂತ ಏನಿಲ್ಲ. ಸೊ ನಾವು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಸಾಕಷ್ಟು ಪ್ರಾಬ್ಲಮ್ಸ್ಗಳಿಗೆ ಓಮ್ ರೆಮಿಡಿನ ಮಾಡ್ಕೋಬೋದು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇರುವಂಥ ಓಮ್ ರೆಮಿಡಿ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ರಿಮೂವಲ್ ಮತ್ತು ಅನ್ವಾಂಟೆಡ್ ಏರ್ ರಿಮೂವಲ್ಗೆ. ಸೊ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಲವಾರು ರೀತಿಯ ಕಾರಣದಿಂದ ಬ್ಲ್ಯಾಕ್ ಹೆಡ್ಸ್ ಹೆಚ್ಚಾಗಿ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೇ ಇದ್ದರೂ ನಿಮ್ಮ ಫೇಸಲ್ಲಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಯಾವ ರೀತಿ ಮಾಡೋದು, ಅದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಸೊ ಬ್ಲ್ಯಾಕ್ ಹೆಡ್ಸ್ ಅನ್ನೋದು ಪೊಲ್ಯೂಷನಿಂದ ಆಗಿರ್ಬೋದು ಅಥವಾ ನಾವು ಆಚೆ ಓಡಾಡಬೇಕಾದ್ರೆ ಫಸ್ಟು ನಮಗೆ ಎಕ್ಸ್ಪೋಸ್ ಆಗಿರೋದು ಅಂದರೆ ನಮ್ಮ ಫೇಸೇನೆ ಪೊಲ್ಯೂಷನ್ಗೆ. ಸೊ ಫೇಸ್ ಮೇಲೆ ಎಲ್ಲ ರೀತಿಯ ಡಸ್ಟ್ಗಳು ಕೂತಿ ಡೆಡ್ ಸ್ಕಿನ್ಸ್ಗಳು ಜಾಸ್ತಿ ಆಗಿರುತ್ತೆ. ಪ್ಲಸ್ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಪೋರ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಆಗಿದ್ರು ಕೂಡ ಈ ರೆಮಿಡಿನ ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೆ ಬೇಕಾಗಿರೋದು ಮೊದಲನೇದಾಗಿ ಉಪ್ಪು ಅಂದರೆ ಸಾಲ್ಟು, ಮತ್ತು ಟರ್ಮರಿಕ್ ಪೌಡರ್. ನಾನು ಯಾವಾಗಲೂ ಹೇಳೋ ರೀತಿ ಮುಖದ ಮೇಲೆ ನೀವು ಹಚ್ತಾ ಇದ್ದೀರಾ ಅಂದರೆ ಅದು ಕಸ್ತೂರಿ ಅರ್ಶನೇ ಆಗಿರಬೇಕು. ಬಾಡಿ ಒಳಗೆ ಇಂಟೇಕ್ ಮಾಡ್ತಾ ಇದ್ದೀರಾ ಅಥವಾ ಕಷಾಯ ರೀತಿಯಲ್ಲಿ ಏನಾದರೂ ಮಾಡ್ಕೊಂಡು ಕುಡಿತಾ ಇದ್ದೀರಾ ಅಂದರೆ ಅದಕ್ಕೆ ಅಡುಗೆ ಅರಶಿನ ಬಳಸಬೇಕು. ಫೇಸ್ಗೆ ಯಾವಾಗಲೂ ಕಸ್ತೂರಿ ಅರಶಿನ ಬಳಸಬೇಕು. ನೆಕ್ಸ್ಟು ಸ್ವಲ್ಪ ಇದು ಮಿಕ್ಸಿಂಗಿಗೆ ಅಂತ ಮಿಲ್ಕ್ ಬೇಕಾಗುತ್ತೆ, ಹಾಲು, ನಂತರ ಸಕ್ಕರೆ ಸ್ವಲ್ಪ ಆ್ಯಂಡ್ ಕಡಲೆ ಹಿಟ್ಟು. ನಾವು ಇಲ್ಲಿ ತೋರಿಸ್ತಾ ಇರುವಂತಹ ಬ್ಲ್ಯಾಕ್ ಹೆಡ್ಸ್ ರಿಮೂವಲ್ ಓಮ್ ರೆಮಿಡೀಸಲ್ಲಿ ನಾವು ಬಳಸ್ತಾ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಕಡಲೆ ಹಿಟ್ಟು ಬಂದು ಯಾವುದೇ ರೀತಿಯ ಫೇಸ್ ಪ್ರಾಬ್ಲಮ್ಸ್ಗಳಿಗೆ, ನೀವು ನೋಡಿರ್ಬೋದು ಹಿರಿಯರು ಮೊದಲಿಂದನೂ ಸೋಪು ಅಥವಾ ಯಾವುದೇ ರೀತಿಯ ಜೆಲ್ಗಳಾಗಲಿ ಯೂಸ್ ಮಾಡ್ತಾರಿಲ್ಲ, ಎಲ್ಲರೂ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾಯಿದ್ರು ಆಗಿನ ಕಾಲದಲ್ಲೆಲ್ಲ. ಸೊ ಅದೇ ಇವತ್ತಿಗೂ ಅದು ಹಾಗೆ ಬಂದಿದೆ. ಸೊ ನಾವು ಅದನ್ನು ಮರ್ತಿದ್ವಿ ಮಧ್ಯ, ಮತ್ತೆ ನಾವು ಆರ್ಗ್ಯಾನಿಕ್ ಅಂತ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಸೊ ಆ ರೀತಿ ಮತ್ತೆ ಅದೇ ರೆಮಿಡೀಸ್ಗಳಿಗೆ ನಾವು ಬಂದಿದ್ದೀವಿ. ಇದ್ಯಾವುದು ಹೊಸದಂತೂ ಅಲ್ಲ, ಎಲ್ಲ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯಂದರು ಮಾಡಿ ಬಿಟ್ಟೋಗಿರುವಂತಹ ರೆಮಿಡೀಸ್ಗಳಂತಲೇ ಹೇಳ್ಬೋದು. ಸೊ ಕಡಲೆ ಹಿಟ್ಟಿನಲ್ಲಿ ಎಲ್ಲ ರೀತಿಯ ಕಲೆಗಳನ್ನು ತೆಗೆದಾಕುವಂತಹ ಅಂಶಗಳು ಇದರಲ್ಲಿದೆ. ಸೊ ನೆಕ್ಸ್ಟ್ ನಾವು ಯೂಸ್ ಮಾಡ್ತಾ ಇರೋದು ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡರು ಅಷ್ಟೇ ಯಾವುದೇ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಯಾವುದೇ ರೀತಿಯ ಪಿಂಪಲ್ಗಳಾಗಿರ್ಬೋದು, ಕಲೆಗಳಾಗಿರ್ಬೋದು, ಸಂಟ್ಯಾನ್ ಆಗಿರ್ಬೋದು, ಎಲ್ಲವನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಶುಗರ್ ಮತ್ತು ಸಾಲ್ಟ್ ಒಂದೇ ರೀತಿಯ ಕೆಲಸಗಳನ್ನು ಮಾಡುತ್ತೆ. ಇದರಲ್ಲಿರುವಂತಹ ಕ್ಯಾಲ್ಶಿಯಂ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಳ್ಳೆ ಬೆನಿಫಿಟ್ಸ್ ಇದೆ ಅದೆಲ್ಲನೂ ಕಂಪ್ಲೀಟಾಗಿ ಡೀಪ್ ಟಿಶ್ಯೂ ಒಳಗೆ ಹೋಗಿ ಯಾವುದೇ ರೀತಿಯ ಡಸ್ಟ್ ಆಗಿರ್ಬೋದು, ಓಪನ್ ಪೋರ್ಸ್ ಆಗಿರ್ಬೋದು, ಎಲ್ಲನೂ ಕ್ಲೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೊನೆಯದಾಗಿ ನಾವು ತಗೊಳ್ತಾ ಇರೋದು ಹಾಲು. ಹಾಲಲ್ಲಿ ಕ್ಯಾಲ್ಶಿಯಂ ಸತ್ವ ಹೆಚ್ಚಾಗಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ಗೆ ಸಾಫ್ಟ್ನೆಸ್ ಅನ್ನು ಕೊಡುತ್ತೆ. ಸೊ ಬ್ಲ್ಯಾಕ್ ಹೆಡ್ ಅಥವಾ ವೈಟ್ ಹೆಡ್ ಅಥವಾ ಅನ್ವಾಂಟೆಡ್ ಏರ್ ಎಲ್ಲನೂ ರಿಮೂವ್ ಮಾಡೋದಕ್ಕೆ ಪ್ಯಾಕನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ತಗೊಳ್ಳೋಣ. ಒಂದು ಸ್ಪೂನ್ ಕಡಲೆ ಹಿಟ್ಟಿಗೆ ಕಾಲು ಸ್ಪೂನ್ ಅಷ್ಟು ಅರಶಿನ ತಗೊಳ್ಳೋಣ. ಸೊ ಕಸ್ತೂರಿ ಅರಶಿನ ನಾನು ಆಗಲೇ ಹೇಳಿದೆ, ಈ ಕಡಲೆ ಹಿಟ್ಟಿನಲ್ಲಿ ಎಲ್ಲ ರೀತಿಯ ಕಲೆಗಳನ್ನು, ನಮ್ಮ ತ್ವಚೆಯ ಮೇಲಿನ ಎಲ್ಲ ರೀತಿಯ ಕಲೆಗಳನ್ನು ತೆಗೆದು ಹಾಕುವಂತಹ ಒಂದು ಒಳ್ಳೆಯ ಅಂಶ ಇದರಲ್ಲಿದೆ. ನಂತರ ನಾವು ತಗೊಂಡಿದ್ದು ಅರಶಿನ. ಅರಶಿನದಲ್ಲಿ ನಾನು ಆಗಲೇ ಹೇಳಿದಿರೋ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಈ ಎಲ್ಲವೂ ಇಂಗ್ರೀಡಿಯೆಂಟ್ಸ್ ಒಂದು ಮೆಡಿಸಿನಲ್ ಪ್ರಾಪರ್ಟಿಯಾಗಿ ಕೆಲಸ ಮಾಡುತ್ತೆ. ನಂತರ ನಾವು ಒಂದು ಕಾಲು ಚಮಚದಷ್ಟು ಸಕ್ಕರೆ ತಗೊಳ್ಳೋಣ. ಸೊ ಈ ಸಕ್ಕರೆಯಿಂದ ಈ ಪ್ಯಾಕಲ್ಲಿ ಅಂಟಿನ ರೀತಿಯಲ್ಲಿ ಬರುತ್ತೆ, ಹನಿ ಹೇಗೆ ಬರುತ್ತೆ ಜೇನುತುಪ್ಪ ಆ ರೀತಿ ಆಗೋದ್ರಿಂದ ಅದು ಅಂಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾವು ಸ್ವಲ್ಪ ಉಪ್ಪನ್ನು ತಗೊಳ್ಳೋಣ. ಉಪ್ಪು ಡೀಪಾಗಿ ನಮ್ಮ ಟಿಶ್ಯೂ ಒಳಗೆ ಹೋಗಿ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ತೆಗೆದು ಹಾಕೋದಕ್ಕೆ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದೆಲ್ಲಕ್ಕೂ ಮಿಕ್ಸಿಂಗ್ಗೆ ನಾವು 1-2 ಸ್ಪೂನಷ್ಟು ಹಾಲನ್ನು ತಗೊಳ್ಳೋಣ. ಸೊ ಎಲ್ಲಾನು ಹಾಕಿ ಆಯಿತು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಈ ರೀತಿ ಪ್ಯಾಕ್ ಆಗಿ ಆಗುತ್ತೆ ಇದನ್ನ ನಾವು ಬ್ಲ್ಯಾಕ್ ಹೆಡ್ಸ್ ಹೆಚ್ಚಾಗಿ ಎಲ್ಲೆಲ್ಲಿದೆ ಅಂತ ನಾವು ಅನ್ಕೋತೀವೋ ಮಿರರ್ ನೋಡ್ಕೊಂಡು ಆ ರೀತಿ ಇಲ್ಲಿ ಆಗಿರ್ಬೋದು ಇಲ್ಲ ಆಗಿರ್ಬೋದು ಪ್ಲಸ್ ಇಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಹೆಚ್ಚಾಗಿ ಇದೆಯೋ ಅಲ್ಲಿ ಇದನ್ನ ಕ್ಲೀನ್ ಆಗಿ ಹಚ್ಚಿ ತಿನ್ ಲೇಯರ್ ಅಲ್ಲಿ ಹಚ್ಚಿ 15-20 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರ್ ಅಲ್ಲಿ ಕ್ಲೆನ್ಸ್ ಮಾಡಬೇಕಾಗುತ್ತೆ. ಸೊ ಇದನ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಯಾರಿಗೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ ಹೆಚ್ಚಾಗಿ ಇದೆಯೋ ಅವರು ಮನೆಯಲ್ಲೇ ಇದನ್ನ ಮಾಡ್ಕೋಬಹುದು. ಯೂಶ್ವಲಿ ಎಲ್ಲರೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಂದ ತಕ್ಷಣ ಪಾರ್ಲರ್ಗೆ ಹೋಗ್ತೀವಿ. ಸೊ ಕೆಲವರಿಗೆ ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇರೋದಿಲ್ಲ, ಅಥವಾ ಕೆಲವರು ಮೆಡಿಕಲ್ ಸ್ಟೋರ್ ಅಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ಇವಾಗ ಹೆಚ್ಚಾಗಿ ಅದಕ್ಕೆ ಪ್ಲಾಸ್ಟರ್ ಹತ್ರ ಎಲ್ಲ ಸಿಗುತ್ತೆ, ಅದನ್ನ ಎಲ್ಲ ಟ್ರೈ ಮಾಡ್ತಾರೆ. ಸೊ ಅದು ಕಾಸ್ಟ್ಲಿ ಕೂಡ ಹೌದು, ಸೈಡ್ ಎಫೆಕ್ಟ್ಸ್ ಕೂಡ ಹೌದು. ಅದನ್ನೆಲ್ಲ ಬಿಟ್ಟು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಸಿಂಪಲ್ ಆಗಿ ಸಿಗುವಂತ ಸಾಮಗ್ರಿಗಳಿದೆಲ್ಲ, ಸಕ್ಕರೆ ಉಪ್ಪು ಅರಿಶಿನ ಎಲ್ಲ ನಾರ್ಮಲ್ ಆಗಿ ನಮ್ಮ ಅಡುಗೆ ಮನೇಲಿ ಇದ್ದೇ ಇರುತ್ತೆ ಯಾವುದೇ ದಿನ ಆದರೂ ಕೂಡ. ಇದನ್ನ ಯೂಸ್ ಮಾಡಿಕೊಂಡು ನೀವು ಈ ಓಮ್ ರೆಮಿಡಿನ ಟ್ರೈ ಮಾಡಿ ಇದರ ರಿವ್ಯೂಸ್ ಕೂಡ ನಮಗೆ ತಿಳಿಸ್ಕೊಡಿ. ವೀಕ್ಷಕರೇ, ಬ್ಲ್ಯಾಕ್ ಹೆಡ್ಸ್ ರಿಮೂವಲ್ಗೆ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಪ್ಯಾಕ್ ಅನ್ನ ತಯಾರಿಸೋದು ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಖಂಡಿತವಾಗ್ಲೂ ನಾವು ಮನೆಯಲ್ಲೇ ಸಿಗುವಂತಹ ಸಿಂಪಲ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ನ ಕಂಡುಕೊಳ್ಬಹುದು. ಪ್ರಿಕಾಷನ್ಸ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಮನೆಯಲ್ಲೇ ನಾವು ಮೊದಲೇನೆ ನಾವು ಹೆಲ್ತ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಡಿಸೀಸ್ ಆಗಲಿ ಪ್ರಾಬ್ಲಮ್ ಆಗಿ ಅದನ್ನ ಕಾಣೋದ್ರಿಂದ ತಡೆಗಟ್ಟಬಹುದು. ಈಗ ನಮ್ಮ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆ ಅಂತ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ವಿಕ್ ಟಿಪ್ನ ಸಮಯ. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದ್ರೆ, ಪಾಲಕ್ ಪನ್ನೀರನ್ನ ನಾವು ದಿನನಿತ್ಯ ಲೈಕ್ ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ, ನಮ್ಮ ಮನೆಯಲ್ಲಿ ಅಮ್ಮಂದಿರೆಲ್ಲ ಮಾಡ್ತಾ ಇರ್ತಾರೆ. ಸೊ ನಾವು ಹೋಟೆಲ್ನ ಪಾಲಕ್ ಪನ್ನೀರ್ಗೂ ಮನೆಯ ಪಾಲಕ್ ಪನ್ನೀರ್ಗೂ ಒಂದಷ್ಟು ಡಿಫ್ರೆನ್ಸ್ಗಳನ್ನ ಕಾಣ್ತೀವಿ. ಸೊ ಮೇನ್ ಕಂಪ್ಲೇಂಟ್ಸ್ ಏನಂದ್ರೆ ಆ ರೀತಿಯ ಕಲರ್ ಬರೋದಿಲ್ಲ ಅಂತ. ಸೊ ಗ್ರೀನ್ ಅಲ್ಲಿ ಹೋಟೆಲಲ್ಲಿರೋ ಕಲರ್ ಲೀಫ್ ಗ್ರೀನ್ ಕಲರ್ ಮನೆಯಲ್ಲಿ ಮಾಡಿದ್ರೆ ಆ ರೀತಿ ಬರೋದಿಲ್ಲ ಅಂತ. ಅದಕ್ಕೆ ನಾವು ಒಂದು ಕ್ವಿಕ್ ಟಿಪ್ ಅನ್ನ ಹೇಳ್ತೀವಿ. ಏನಂತಂದ್ರೆ, ಇವಾಗ ನಾವು ಪಾಲಕನ್ನ ಫ್ರೈ ಮಾಡಿ ಬೇಯಿಸ್ಕೊಳ್ತೀವಲ್ಲ, ಫ್ರೈ ಮಾಡ್ತೀವಲ್ಲ, ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ಆ ಫ್ರೈ ಮಾಡಿರೋ ಪಾಲಕ್ಕನ್ನ ಐಸ್ ಕ್ಯೂಬ್ ವಾಟರ್ ಅಲ್ಲಿ ಒಂದು 5 ನಿಮಿಷ ಬಿಡಬೇಕು. ಆ 5 ನಿಮಿಷ ಬಿಟ್ಟಾದ್ಮೇಲೆ ಅದನ್ನ ಮಿಕ್ಸಿ ಮಾಡೋದ್ರಿಂದ ಆ ಕಲರ್ ಹಾಗೆ ಉಳಿಯುತ್ತೆ ಅಂತಾನೆ ಹೇಳ್ಬೋದು. ನೀವು ಸಹ ಖಂಡಿತವಾಗಿಯೂ ಈ ಟಿಪ್ ಅನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಓಮ್ ರೆಮಿಡೀಸ್ ನ ರಿವ್ಯೂಸ್ ಅನ್ನ ನಮಗೆ ತಿಳಿಸ್ಕೊಡಿ. ಹಾಗೆ ನಿಮ್ಗೆ ಯಾವುದೇ ರೀತಿಯ ಓಮ್ ರೆಮಿಡೀಸ್ ಬೇಕಾದಲ್ಲಿ ನಮಗೆ ತಿಳಿಸ್ಬೋದು, ನಾವು ಅದನ್ನ ಕಾರ್ಯಕ್ರಮದ ಮುಖಾಂತರ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಮತ್ತಷ್ಟು ಓಮ್ ರೆಮಿಡಿ ಮತ್ತೆ ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ. ಶೀತಲ್ ಅವರು ತೋರಿಸಿದಂತಹ ಒಂದೊಳ್ಳೆ ಹೋಮ್ ರೆಮಿಡಿಯನ್ನ ನೋಡಿದ್ರಿ ಅಲ್ಲ, ನಿಮ್ಮ ಡೈಲಿ ರೊಟೀನ್ ನಲ್ಲೂ ಕೂಡ ಇದನ್ನ ಇನ್ಕ್ಲೂಡ್ ಮಾಡಿ ಸುಂದರವಾಗಿ ಹಾಗೂ ಆರೋಗ್ಯವಾಗಿ ಕಾಣಿಸ್ಕೊಳ್ಳಿ. ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಸ್ಟ್ರೆಸ್ ಕಂಟ್ರೋಲ್ಗಾಗಿ ಒಂದೊಳ್ಳೆ ಶರಬತ್ತನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡಿದ್ರಿ, ಒಂದೊಳ್ಳೆ ಹೋಮ್ ರೆಮಿಡಿಯನ್ನ ನೋಡಿದ್ರಿ, ಹಾಗೆ ಡಯಟ್ ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಕೂಡ ತಿಳ್ಕೊಂಡಿದ್ದೀರಿ. ನಿಮ್ಮ ಲೈಫ್ ಸ್ಟೈಲ್ನ ಹೆಲ್ದಿಯಾಗಿ ಮಾಡೋದಕ್ಕೆ ಸಾಕಷ್ಟು ಇನ್ಫಾರ್ಮೇಶನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಕೊಡ್ತೀವಿ. ನೋಡ್ತಾ ಇರಿ ಅಂಗೈಯಲ್ಲಿ ಆರೋಗ್ಯ ಕಂಪ್ಲೀಟ್ ಲೈಫ್ ಸ್ಟೈಲ್ ಗೈಡ್. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್.